ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ವಡೆ ತಿನ್ನಬೇಕಂತ ಅನಿಸ್ತಾಯಿದ್ರೆ ಕೂಡಲೇ ಈ ರೀತಿ ವಡೆನ ರೆಡಿ ಮಾಡ್ಕೊಳ್ಳಿ ಹೊರಗಡೆಯಿಂದ ತುಂಬ ಆಗಿರೋ ಒಳಗಡೆಯಿಂದ ಸಾಫ್ಟ್ ಆಗಿರೋ ವಡೆನ ಕೇವಲ ಹತ್ತೇ ಹತ್ತು ನಿಮಿಷದೊಳಗಡೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ನೀರು ಹಾಕಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ನಷ್ಟು ಕರಿಬೇವಿನ ಎಲೆ ಮತ್ತು ಒಂದು ಹಸಿಮೆಣಸು ಇದೆಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನ ಸೇರಿಸ್ಕೊಂಡೆ ಇದು ಪ್ಯೂರ್ಲಿ ಆಪ್ಷನಲ್ ಮನೆಯಲ್ಲಿ ಇಲ್ಲದೇ ಇದ್ರೆ ಇದನ್ನ ಸ್ಕಿಪ್ ಮಾಡಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರು ಸರಿಯಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಇದಕ್ಕೆ ಒಂದು ಕಪ್ನಷ್ಟು ಸೂಜಿ ರವೆನ ಸೇರಿಸ್ಕೊಂಡೆ ನಾವು ಯಾವ ಕಪ್ನ ಮೆಜರ್ಮೆಂಟಲ್ಲಿ ನೀರು ತೊಗೊಂಡಿದ್ವೋ ಅದೇ ಕಪ್ನ ಮೆಜರ್ಮೆಂಟಲ್ಲಿ ಒಂದು ಕಪ್ನಷ್ಟು ಸೂಜಿ ರವೆನ ಸೇರಿಸ್ಕೊಂಡಿದ್ದೀನಿ ಗಂಟಾಗದೇ ಇರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗೋ ತನಕ ಇದನ್ನ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ನೀರು ಕಂಪ್ಲೀಟ್ ಆಗಿ ಡ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡಬೇಕು ನಂತರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಕಲಸೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ರವಾ ವಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ವಡೆ ಯಾವ ಸೈಜಿಗೆ ಬೇಕು ಅಷ್ಟು ದೊಡ್ಡ ಪ್ರಪೋರ್ಷನನ್ನು ನಾವು ತಗೊಂಡು ಇದನ್ನ ಚೆನ್ನಾಗಿ ರೌಂಡ್ ಶೇಪಿಗೆ ಬರೋ ಥರ ಮಾಡಿಕೊಳ್ಬೇಕು ಈ ಥರ ರೌಂಡ್ ಶೇಪ್ ಮಾಡ್ಕೊಂಡ ನಂತರ ಇದನ್ನ ಇನ್ನೊಂದು ಕೈ ಸಹಾಯದಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ನಂತರ ಇದನ್ನು ವಡೆ ಶೇಪಿಗೆ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ರೌಂಡ್ ಆಗಿ ಕೂಡ ಎಣ್ಣೆಗೆ ಬಿಟ್ಕೊಳ್ಬೋದು ಇದೇ ಶೇಪನ್ನು ಮಾಡಬೇಕಂತಿಲ್ಲ ಇದೇ ರೀತಿ ಎಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಮೆಷರ್ಮೆಂಟಲ್ಲಿ ಅಲ್ಲಿ ಹದಿನೈದು ವಡೆನ ಮಾಡ್ಕೋಬಹುದು ನಂತರ ವಡೆ ಮಾಡ್ಲಿಕ್ಕೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ವಡೆನ ನಿಧಾನಕ್ಕೆ ಈ ತರ ಬಿಟ್ಕೋಬೇಕು ಈಗ ನೀವು ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರು ಕೂಡ ಎಲ್ಲ ವಡೆಗಳನ್ನ ಎಣ್ಣೆಗೆ ಬಿಟ್ಕೊಂಡ ನಂತರ ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಆಗ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ವಡೆ ರೆಡಿ ಆಗುತ್ತೆ ಇದನ್ನ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡ್ಕೊಂಡ್ರೆ ಉದ್ದಿನ ವಡೆ ಮಾಡೋ ಬದಲಿಗೆ ಕೂಡ ಇದನ್ನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿ ತನಕ ಈ ರೆಸಿಪಿನ ಟ್ರೈ ಮಾಡ್ತೀರಿ